ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮ್ಲಾನಾಗ್. ವಾರ್ತೆಗಳ ವಿವರ. ಗುರುಪೂರ್ಣಿಮಾ ಅಂಗವಾಗಿ ತುಮಕೂರಿನ ವಿವಿಧ ಸಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ ಧಾರ್ಮಿಕ ಕಾರ್ಯಕ್ರಮ ನೆರವೇರಿದವು. ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯಿಂದ ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನ ಹಿಂದೂಗಳು ಹಾಗೂ ಬೌದ್ಧರು ತಮ್ಮ ಗುರುವಿಗೆ ಪೂಜೆ ಸಲ್ಲಿಸುತ್ತಾರೆ. ಗುರುಪೂರ್ಣಿಮಾ ದಿನ ಗುರುಸೋತ್ರದ ಪ್ರಭಾವ ಬೇರೆ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಎಂದು ನಂಬಲಾಗುತ್ತದೆ. ಸಂಸ್ಕೃತದಲ್ಲಿ ಗು ಎಂದರೆ ಅಂಧಕಾರ, ರು ಎಂದರೆ ದೂರ ಮಾಡುವುದು ಎಂದರ್ಥ. ಗುರು ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನ ನೀಡುತ್ತಾನೆ. ಹೀಗಾಗಿ ಗುರುವಿನ ಸ್ಥಾನ ದೊಡ್ಡದು. ಗುರುವಿಗೆ ಗೌರವ ನೀಡಲು ಗುರುಪೂರ್ಣಿಮೆ ಆಚರಿಸಲಾಗುತ್ತದೆ. ವೇದವ್ಯಾಸ ಮಹರ್ಷಿ ಗುರುಪೂರ್ಣಿಮೆಯಂದು ಹುಟ್ಟಿದ್ರು. ವ್ಯಾಸರ ನೆನಪಾಗಿಯೂ ಈ ದಿನ ಆಚರಿಸಲಾಗುತ್ತದೆ. ಜ್ಞಾನ ಸಮಾಜಮುಖಿ ಮಾರ್ಗ ತೋರಿದ ಸಾಯಿಬಾಬಾರನ್ನ ಗುರುವಾಗಿ ದೇವರಾಗಿ ಆರಾಧಿಸಲಾಗುತ್ತದೆ. ಹೀಗಾಗಿ ಗುರುಪೂರ್ಣಿಮೆ ಎಂದು ಸಾಯಿಬಾಬಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸುತ್ತಾರೆ. ತುಮಕೂರಿನ ನಾಲ್ಕು ಸಾಯಿಬಾಬಾ ಮಂದಿರಗಳಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ವಿವಿಧ ಧಾರ್ಮಿಕ ಆಚರಣೆಗಳು ನೆರವೇರಿದ್ವು. ಬೆಳಗ್ಗಿನಿಂದಲೇ ಭಕ್ತರು ಮಂದಿರಗಳಿಗೆ ತೆರಳಿ ಬಾಬಾರ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು. ವಿಶೇಷವಾಗಿ ನಮ್ಮ ಸಾಯಿ ಮಂದಿರದಲ್ಲಿ ಸಾಯಿಬಾಬಾ ಮೂರ್ತಿ ಮತ್ತು ಸಾಯಿಬಾಬಾ ದೇವಸ್ಥಾನ ದೇವಾಲಯ ಬಹಳ ವಿಜೃಂಭಣೆಯಿಂದ ಪುಷ್ಪಾಲಂಕೃತಗೊಂಡಿದೆ. ಬೆಳಗ್ಗೆ 6 ಗಂಟೆಯಿಂದಲೂ ಕಾರ್ಯಕ್ರಮಗಳು ಆರಂಭ ಆಗಿದೆ. ಈ ದಿನ ಬೆಳಗ್ಗೆ 6 ಗಂಟೆಗೆ ಕಾಕಡ ಆರತಿ, ಬಾಬಾರವರಿಗೆ ಮಂಗಳ ಸ್ನಾನ, ಕ್ಷೀರಾಭಿಷೇಕ ಮತ್ತು ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಆರತಿ, ಮಧ್ಯಾಹ್ನ 1 ಗಂಟೆಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ, ಸಂಜೆ 4 ಗಂಟೆಗೆ ವಿಷ್ಣು ಸಹಸ್ರನಾಮ ಪಾರಾಯಣಗಳು. ನಗರದ ರಾಮಕೃಷ್ಣ ನಗರದ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಿವೃತ್ತ ನ್ಯಾಯಾಧೀಶರಾದ ದಿವಂಗತ ಟಿಎಸ್ ಅನಂತಮೂರ್ತಿ ರಚಿಸಿದ, ಟಿಆರ್ ಪಣಿಕುಮಾರ್ ಅನುವಾದಿಸಿದ ಶ್ರೀ ಶಿರಡಿ ಸಾಯಿಬಾಬಾ ಕುರಿತು ಅಮೃತ ಚೇತನ ಕೃತಿಯನ್ನ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಎಂಎನ್ ವೆಂಕಟಾಚಲಯ್ಯ ಬಿಡುಗಡೆ ಮಾಡಿದ್ರು. ಈ ವೇಳೆ ಮಾತನಾಡಿದ ವೆಂಕಟಾಚಲಯ್ಯ, ಭಕ್ತಿ ನಂಬಿಕೆ ಸನ್ಮಾರ್ಗಕ್ಕೆ ಕರೆದೊಯ್ಯುವ ದಾರಿಯಾಗುತ್ತದೆ. ಮನುಷ್ಯ ತನ್ನ ಉತ್ತಮ ನಡವಳಿಕೆಯೊಂದಿ ಉತ್ತಮ ಕಾರ್ಯ ಮಾಡಲು ಭಕ್ತಿ ಪ್ರೇರೇಪಿಸುತ್ತದೆ ಎಂದರು. ನೀವು ದಯವಿಟ್ಟು ನನ್ನ ಪರವಾಗಿ ಅಲ್ಲಿ ಹೋಗಿ ಅಂತ ಹೇಳಿ ಕಳಿಸಿದ್ರು. 40 ವರ್ಷದ ಹಿಂದೆ ನಾನು ಅಲ್ಲಿ ಹೋಗಿ ಸಾಯಿನಾಥರ ವಿಗ್ರಹದ ಮುಂದೆ ನಿಂತ್ಕೊಂಡಿದ್ದೆ. ನನಗೇನೋ ಒಂದು ಅನುಮಾನ ಬಂತು. ನನಗೆ ಏನಪ್ಪ, ನಾನು ವೈಷ್ಣವನು, ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು, ನಾನೆಲ್ಲೋ ಏನೋ ದಾರಿ ತಪ್ಪಿಟ್ಟು ಬೇರೆ ಗುರುಗಳ ಹತ್ರ ಬಂದ್ಬಿಟ್ಟಿದ್ದೀನಿಲ್ಲ ನಾನು ಅಂಥೇಳಿ ನನ್ನ ಮನಸ್ಸಲ್ಲಿ ಅದೊಂದು ಏನು ಅಡಕಿತ್ತದು. ತಕ್ಷಣ ನಾನು ನಮಸ್ಕಾರ ಮಾಡುವಾಗ ನೋಡಿ, ನಮ್ಮ ಗುರುಗಳಲ್ಲಿ ಭಕ್ತಿಯನ್ನು ಹೆಚ್ಚಿ ನೀವು ಹಾಗೆ ಮಾಡೋ ಹಾಗಿದ್ರೆ ಏನಾದರೂ ಅದಕ್ಕೊಂದು ಸಂಕೇತ ಕೊಡಿ ನನಗೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡೆ. ಮಾಜಿ ಸಂಸದ ಜಿಎಸ್ ಬಸವರಾಜು, ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾ ಎಂಆರ್ ಉಲಿನಾಯ್ಕರ್, ನಗರಪಾಲಿಕೆ ಸದಸ್ಯರಾದ ಕರುಣಾರಾಧ್ಯ, ಗೀತಾ ರುದ್ರೇಶ್ ಮತ್ತಿತರರು ಭಾಗವಹಿಸಿದರು. ಇತಿಹಾಸ ಸಂಶೋಧಕ ಡಾ ಯೋಗೀಶ್ವರಪ್ಪ ಅವರ 2 ಕೃತಿಗಳು ತುಮಕೂರಿನಲ್ಲಿ ಲೋಕಾರ್ಪಣೆಯಾದವು. ಇತಿಹಾಸ ಸಂಶೋಧಕ ಡಾ ಡಿಎನ್ ಯೋಗೀಶ್ವರಪ್ಪ ಅವರ 2 ಪುಸ್ತಕಗಳು ತುಮಕೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಲೋಕಾರ್ಪಣೆಯಾದವು. ಡಾ ಯೋಗೀಶ್ವರಪ್ಪ ರಚಿಸಿದ ನಾಯಕತನ ಪದ್ಧತಿ ಹಾಗೂ ಇವರು ಸಂಪಾದಿಸಿದ ಕನ್ನಡ ಕಾವ್ಯಗಳಲ್ಲಿ ಚಾರಿತ್ರಿಕ ಅಂಶಗಳು ಎಂಬ ಕೃತಿಗಳು ಬಿಡುಗಡೆಯಾದವು. ಸಿದ್ಧಗಂಗಾ ಮಹಿಳಾ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪ್ರೊಫೆಸರ್ ಎಸ್ಜಿ ಸಿದ್ದರಾಮಯ್ಯ ಪುಸ್ತಕ ಬಿಡುಗಡೆ ಮಾಡಿದರು. ಪ್ರೊಫೆಸರ್ ಸಿದ್ದರಾಮಯ್ಯ ಹಾಗೂ ಸಂಶೋಧಕ ಡಾ ಎಚ್ಎಸ್ ಗೋಪಾಲರಾವ್ ಕೃತಿ ಕುರಿತು ಮಾತನಾಡಿದರು. ಸಿದ್ದಗಂಗಾ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಟಿಕೆ ನಂಜುಂಡಪ್ಪ ಮಾತನಾಡಿ, ಡಾ ಯೋಗೀಶ್ವರಪ್ಪ ಅವರ ಕಾರ್ಯ ಶ್ಲಾಘಿಸಿದರು. ಇತಿಹಾಸ ಸಂಶೋಧನೆ ರಚನೆ ಸುಲಭದ ಕೆಲಸವಲ್ಲ. ವಾಸ್ತವಾಂಶ ಹೇಳುವ ಸತ್ಯದ ಸಂಘಟನೆಗಳನ್ನೇ ಚಿತ್ರಿಸಬೇಕಾಗಿದೆ. ಸಾಕ್ಷ್ಯಾಧಾರಗಳನ್ನು ಆಧರಿಸಿಯೇ ರಚಿಸಬೇಕಾಗಿದೆ. ಲೇಖನ ಸಾಮಾಜಿಕ ಭಾವನೆಗಳಿಗೆ ಇತಿಹಾಸ ವಿರುದ್ಧವಾಗಿದ್ದರೂ ಇದನ್ನು ವಾಸ್ತವವಾಗಿಯೇ ರಚಿಸಬೇಕಾಗಿರುವುದು ಒಂದು ಸವಾಲಿನ ಕೆಲಸ ಎಂದರು. ಫಿಸಿಕ್ಸ್ ಇರಲಿ, ಕೆಮಿಸ್ಟ್ರಿ ಇರಲಿ, ಸೋಷಿಯಾಲಜಿ, ಎಕನಾಮಿಕ್ಸು ಎಲ್ಲರೂ ಕೂಡ ಜ್ಞಾನಾರ್ಜನೆ ಕೊಡ್ತಾ ಇದೆ. ಅದರಿಂದ ಏನೋ ಜ್ಞಾನದ ಒಂದು ಅರಿವು ಉಂಟಾಗ್ತದೆ.
ಸಂಶೋಧಕ ಡಾಕ್ಟರ್ ಎಂ ಬೈರೇಗೌಡ, ಲೇಖಕ ಡಾಕ್ಟರ್ ಡಿಎಸ್ ಯೋಗೀಶ್ವರಪ್ಪ ಮತ್ತಿತರರು ಭಾಗವಹಿಸಿದರು. ತುರುವೇಕೆರೆ ತಾಲೂಕು ದ್ವಾರನಹಳ್ಳಿ ಸರ್ಕಾರಿ ಶಾಲೆ ಶಿಕ್ಷಕನಿಗೆ ಕೆಲಸದ ಒತ್ತಡ ಹೆಚ್ಚಾಗಿ ಪಾಠ ಹೇಳಲು ಸಾಧ್ಯವಿಲ್ಲ ಎಂದಾಗ ಪೋಷಕರ ಬೇಡಿಕೆಯಂತೆ ಬೇರೆ ಶಿಕ್ಷಕರ ನಿಯೋಜನೆಗೆ ಬಿಇಒ ಭರವಸೆ ನೀಡಿದರು. ನನಗೆ ಕೆಲಸದ ಒತ್ತಡ ಇದೆ, ಮಕ್ಕಳಿಗೆ ಪಾಠ ಮಾಡಲು ನನ್ನಿಂದಾಗ್ತಿಲ್ಲ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಬೇಕೆಂದ್ರೆ ಬೇರೆ ಸ್ಕೂಲ್ಗೆ ಸೇರಿಸಿ ಎಂದು ಸರ್ಕಾರಿ ಶಾಲೆ ಶಿಕ್ಷಕರೇ ಈ ಮಾತು ಹೇಳಿ ಬೆಚ್ಚಿಬೀಳಿಸಿದ್ದಾರೆ. ತುರುವೇಕೆರೆ ತಾಲೂಕು ದ್ವಾರನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ದಯಾನಂದ್ ಹೀಗೆ ಹೇಳಿದಾಗ ಪೋಷಕರು ಗಾಬರಿಯಾದರು. ಎಸ್ಡಿಎಂಸಿ ಅಧ್ಯಕ್ಷ ಆನಂದಮೂರ್ತಿ ಹಾಗೂ ಪೋಷಕರು ಶಾಲೆಗೆ ತೆರಳಿ ಪರಿಸ್ಥಿತಿ ಕೇಳಿದ್ರು. ಶಿಕ್ಷಕರದ್ದು ಅದೇ ಉತ್ತರ, ಕೂಡಲೇ ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗಧಮಯ್ಯ ಅವರಿಗೆ ಫೋನ್ ಮಾಡಿ ಪರಿಸ್ಥಿತಿ ಹೇಳಿದ್ರು. ಬಿಇಒ ಶಾಲೆಗೆ ಬಂದು ವಿಚಾರಿಸಿದಾಗ ಮುಖ್ಯ ಶಿಕ್ಷಕರು ಸಮರ್ಪಕ ಮಾಹಿತಿ ನೀಡಲಿಲ್ಲ. ಒಂದು ವಾರ ನಿನ್ನ ಹತ್ರ ಮಕ್ಳು ಇಲ್ಲ ಅಂದ್ಮೇಲೆ ನೀನು ಆ ಮಕ್ಳು ಏನ್ ಮಾಡಿ ಏನ್ ಮಾಡಕ್ಕಿದ್ಯಾಪ್ಪ ನೀನು? ನಾನು ಅದಕ್ಕೆ ಸ್ವಚ್ಛ ಮಾಡಿ ನಿಮ್ಮ ಮನೆಯವರು ಯಾರ ಮೆಂಬರ್ಗಳು ಮನುಷ್ಯರು ಯಾರ ಒಂದಿನ ಕಳೆದೋದ್ರೆ ಎಷ್ಟು ಬಿದ್ರಿ ಅಂತ ಕೇಳಿದೆ ನಾನು. ಶಿಕ್ಷಕ ದಯಾನಂದ್ ಅವರಿಗೆ ಬಿಪಿ ಇದ್ದು ಅವರಿಗೆ ಹೆಚ್ಚಿನ ಕೆಲಸ ಮಾಡಲಾಗುತ್ತಿಲ್ಲ, ಜೊತೆಗೆ ಶಾಲೆಯ ದಾಖಲಾತಿ ಸಿದ್ದಪಡಿಸುವ ಕೆಲಸವೂ ಹೆಚ್ಚಾಗಿರುವುದು ಗೊತ್ತಾಯಿತು. ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದ ಬಿಇಒ ರಂಗಧಮಯ್ಯ ಶಾಲೆಗೆ ಬೇರೊಬ್ಬ ಶಿಕ್ಷಕರನ್ನ ನಿಯೋಜಿಸುವುದಾಗಿ ಹೇಳಿಹೋದ್ರು. ತುಮಕೂರಿನಲ್ಲಿ ಪತಂಜಲಿ ಸಮಿತಿ ವಿವಿಧ ಯೋಗ ಶಿಬಿರಗಳನ್ನ ಏರ್ಪಡಿಸಿತ್ತು. ಇದರ ಅಂಗವಾಗಿ ಯೋಗದ ಮಹತ್ವ ಜನರಿಗೆ ತಿಳಿಸಲು ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಯೋಗಾಭ್ಯಾಸ ಮಾಡಿ ರೋಗ ಮುಕ್ತರಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಿ ಎಂಬ ಆಶಯದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ತುಮಕೂರಿನಲ್ಲಿ ಉಚಿತವಾಗಿ ಯೋಗ ತರಬೇತಿ ನೀಡುತ್ತಿದೆ. 37 ವರ್ಷಗಳ ಹಿಂದೆ ತುಮಕೂರಿನಲ್ಲಿ ಆರಂಭವಾದ ಪತಂಜಲಿ ಯೋಗ ಸಮಿತಿ ಲಕ್ಷಾಂತರ ಜನ ಯೋಗಾಭ್ಯಾಸ ಕಲಿಯುತ್ತಿದ್ದಾರೆ. ಇದೀಗ ನಗರದ ವಿವಿಧ ಬಡಾವಣೆಗಳಲ್ಲಿ ಸಮಿತಿ ಶಿಕ್ಷಕರು ಸಾರ್ವಜನಿಕರಿಗೆ ಉಚಿತವಾಗಿ ಯೋಗಾಭ್ಯಾಸ ಕಲಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಪತಂಜಲಿ ಸಮಿತಿ ಈ ತಿಂಗಳ 5-9 ನಗರದಲ್ಲಿ ವಿವಿಧ ಯೋಗ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಹಿರಿಯರಿಗೆ, ಮಾತೆಯರಿಗೆ, ಯುವಜನರಿಗೆ ಯೋಗ ತರಬೇತಿ, ಯೋಗ ಶಿಕ್ಷಕರ ತರಬೇತಿ, ಅಂತಾರಾಷ್ಟೀಯ ಯೋಗ ತರಬೇತಿ ಹಾಗೂ ಚಿಕಿತ್ಸಕ ಯೋಗ ತರಬೇತಿ ನೀಡಲಾಗುತ್ತಿತ್ತು. ಈ ಒಂದು ಸಂದರ್ಭದಲ್ಲಿ 5-9 ಕೂಡ 7 ರೀತಿಯಾದಂತಹ ಶಿಬಿರನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಒಂದು ಮಾತೆಯರ ಶಿಬಿರ, ಒಂದು ಹಿರಿಯ ನಾಗರಿಕರ ಶಿಬಿರ, ಒಂದು ವೃತ್ತಿಪರರ ಶಿಬಿರ ಮತ್ತು ಒಂದು ಇಂಟರ್ನ್ಯಾಷನಲ್ ಶಿಬಿರ, ಹಾಗೆ ಯುವಕರ ಶಿಬಿರ. ಈ ರೀತಿ 7 ಶಿಬಿರಗಳನ್ನ ಚಿಕಿತ್ಸಾತ್ಮಕ ಶಿಬಿರ ಮತ್ತೆ ಜನರಲ್ ಶಿಕ್ಷಣ ಅಂದ್ರೆ ಯೋಗ ಶಿಕ್ಷಕರ ತರಬೇತಿ ಕಾರ್ಯಕ್ರಮ ಒಟ್ಟು 7 ಕಡೆ ಆಯೋಜನೆ ಮಾಡಲಾಗಿದೆ. ಇದರ ಅಂಗವಾಗಿ ಯೋಗ ಶಿಬಿರಾರ್ಥಿಗಳು ಆರೋಗ್ಯ ನಡಿಗೆ ಯೋಗ ನಡಿಗೆ ಎಂಬ ಶೋಭಾಯಾತ್ರೆ ನಡೆಸಿ ಯೋಗದ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಭಾರತದ ಮೂಲದ ಯೋಗ ಇಂದು ಅಂತಾರಾಷ್ಟೀಯ ಮಟ್ಟದಲ್ಲಿ ಖ್ಯಾತಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನಿತ್ಯ ಯೋಗಾಭ್ಯಾಸ ಮಾಡಿ ಅದರ ಮಹತ್ವವನ್ನ ಜಗತ್ತಿಗೆ ಸಾರಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನ ಆಚರಿಸಲಾಗುತ್ತಿದೆ ಎಂದು ಪತಂಜಲಿ ಸಮಿತಿಯ ಹೆಚ್.ಸಿ. ಮಲ್ಲಪ್ಪ ಹೇಳಿದರು. ಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ವಿ. ಆರೋಗ್ಯದೆಡೆಗೆ ಯೋಗ ನಡೆಗೆ ಎಲ್ಲ ಜನಗಳಲ್ಲಿ ಒಂದು ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಂಚಿಕೊಂಡಿದ್ದೀವಿ. ಈಗಾಗಲೇ ತಮ್ಮೆಲ್ಲರೂ ಗೊತ್ತಿರುವಂತೆ ಪ್ರಧಾನಿಯವರು ಕೂಡ ಈಗಾಗಲೇ 200 ದೇಶಗಳಿಗಿಂತ ಹೆಚ್ಚು ದೇಶಗಳಿಗೆ ಕರೆ ಕೊಟ್ಟು ಈಗಾಗಲೇ ವಿಶ್ವ ಯೋಗ ದಿನಾಚರಣೆ ಅನ್ನುವಂಥದ್ದು ಆಚರಣೆ ಮಾಡೋದನ್ನ ಎಲ್ಲ ಸಾರ್ವಜನಿಕರು ಗಮನಿಸಿದ್ದೀರಾ. ಅದಕ್ಕೆ ಪೂರಕವಾಗಿ ಅನೇಕ ಯೋಗ ಶಿಕ್ಷಕರ ಅವಶ್ಯಕತೆ ಇದೆ ಈ ದಿನಗಳಲ್ಲಿ. ಆ ನಿಟ್ಟಿನಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಯೋಗ ಶಿಕ್ಷಕರನ್ನ ತರಬೇತಿ ಮಾಡುವಂತಹ ಕಾರ್ಯಕ್ರಮನ 37 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದೆ. ಹೆಚ್ಚು ಜನ ಯೋಗಾಭ್ಯಾಸ ಮಾಡಬೇಕು ಎನ್ನುವ ಕಾರಣಕ್ಕೆ ಪತಂಜಲಿ ಸಮಿತಿ ಯೋಗ ಶಿಕ್ಷಕರಿಗೆ ತರಬೇತಿ ನೀಡುತ್ತಿದೆ. ನಗರದ ವಿವಿಧ ಬಡಾವಣೆಗಳಲ್ಲಿ ಸುಮಾರು 40 ಕಡೆ ನಾಗರಿಕರಿಗೆ ಉಚಿತವಾಗಿ ಯೋಗಾಭ್ಯಾಸ ಹೇಳಿಕೊಡಲಾಗುತ್ತಿದೆ ಎಂದರು. ಯೋಗಾಭ್ಯಾಸದಿಂದ ರೋಗಮುಕ್ತರಾಗಿ ಸಶಕ್ತ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ. ಸಾರ್ವಜನಿಕರು ಯೋಗಾಭ್ಯಾಸ ಅನುಸರಿಸುವಂತೆ ವಿನಂತಿಸಿದರು. ರೋಟರಿ ತುಮಕೂರಿಗೆ 60 ವರ್ಷ ತುಂಬಿದ ಸಂದರ್ಭದಲ್ಲಿ 60 ಕಾರ್ಯಕ್ರಮ ಆಯೋಜಿಸುವುದಾಗಿ ಸಂಸ್ಥೆ ನೂತನ ಅಧ್ಯಕ್ಷ ಡಾ ಕಾಡದೇವರಮಠ ಹೇಳಿದರು.
ರೋಟರಿ ತುಮಕೂರು ಸಂಸ್ಥೆಗೆ 60 ವರ್ಷ ತುಂಬಿದ ಸಂದರ್ಭದಲ್ಲಿ ಸಾರ್ವಜನಿಕ ಉಪಯೋಗಿ ವಿವಿಧ 60 ಕಾರ್ಯಕ್ರಮ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಸಂಸ್ಥೆ ನೂತನ ಅಧ್ಯಕ್ಷ ಡಾ ಎಸ್ಎಲ್ ಕಾಡತೇವರಮಠ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರು ವಿಶೇಷವಾಗಿ ವಿದ್ಯಾರ್ಥಿ ಯುವಜನರಿಗೆ ನೆರವಾಗುವ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಲಾಗುತ್ತಿದೆ. ಇದಕ್ಕಾಗಿ 60 ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕ ಯೋಜನೆ ರೂಪಿಸಲಾಗಿದೆ ಎಂದರು. ನೀರು ಉಳಿಸಿ ಮರ ಬೆಳೆಸಿ, ಪುಸ್ತಕ ಓದಿ ಪುಸ್ತಕ ಉಳಿಸಿ ಅಭಿಯಾನದೊಂದಿಗೆ ವಿದ್ಯಾರ್ಥಿಗಳಲ್ಲಿ ಪುಸ್ತಕ ಓದುವ ಅಭ್ಯಾಸ ಬೆಳೆಸಲಾಗುತ್ತಿದೆ. ಜೊತೆಗೆ 10,000 ಪುಸ್ತಕ ವಿತರಿಸುವ ಗುರಿ ಹೊಂದಲಾಗಿದೆ ಎಂದು ಡಾ ಕಾಡದೇವರ ಮಠ ಹೇಳಿದರು. 60 ವರ್ಷದ ಯೋಜನೆಗಳಲ್ಲಿ ಪ್ರಮುಖವಾಗಿ ನಾವು ಈ ವರ್ಷ ಒಂದು 60 ವಿದ್ಯಾಸಂಸ್ಥೆಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ. ಅಂದ್ರೆ ಪ್ರತಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೂಡ ನಾವು ಇಡೀ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಅಂದ್ರೆ ಅದರಲ್ಲಿ ಮೇಜರ್ ಆಗಿ ಒಂದು ನೀರು ಉಳಿಸಿ ಮರ ಬೆಳೆಸಿ ಅಂತ ಒಂದು, ಆಮೇಲೆ ಅದರ ಜೊತೆಗೆ ಪುಸ್ತಕ ಓದಿ ಪುಸ್ತಕ ಸಂಸ್ಕೃತಿ ಉಳಿಸಿ ನಮ್ಮ ರೀಡ್ ಬುಕ್ ಫೌಂಡೇಶನ್ ಕೂಡ ನಾವು ಇದರಲ್ಲಿ ನಾವು ಕರ್ತಾ ಇದ್ದೇವೆ. ಅದರ ಜೊತೆಗೆ ಸುಮಾರು ತುಮಕೂರು ಯೂನಿವರ್ಸಿಟಿ ಅಫಿಲೇಟೆಡ್ ಕಾಲೇಜ್ ಸುಮಾರು ಎಷ್ಟು ಕಾಲೇಜ್ ಇದಾವೆ, ಸುಮಾರು 50,000 ವಿದ್ಯಾರ್ಥಿಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನು ಕೂಡ ಅರೇಂಜ್ ಮಾಡ್ತಾ. ಈ ತಿಂಗಳ 10ರಂದು ನಗರದ ಬಿರ್ಲಾ ಸಭಾಂಗಣದಲ್ಲಿ ಸಂಜೆ 6 ಗಂಟೆಗೆ ರೋಟರಿ ತುಮಕೂರಿನ ಈ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಲಿದೆ. ಪಾವಗಡ ರಾಮಕೃಷ್ಣಾಶ್ರಮದ ಡಾ ಸ್ವಾಮಿ ಜಪಾನಂದಜಿ ಸಮಾರಂಭದ ಸಾನ್ನಿಧ್ಯ ವಹಿಸುವವರು. ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್ಕೆ ಪಾಟೀಲ್, ಜಿಲ್ಲಾ ನಿಯಂತ್ರಣ ರಾಜ್ಯಪಾಲರಾದ ಡಾ ಸಮೀರ್ ಹರಿಯಾನಿ, ನ್ಯೂಜಿಲ್ಯಾಂಡ್ ರೊಟೇರಿಯಾ ಕ್ರಿಸ್ಟೋಫರ್ ಗ್ರೆಬಿಯಾಲ್, ಮಾಜಿ ಜಿಲ್ಲಾ ಗೌರ್ನರ್ ಟಿಎಸ್ ವೆಂಕಟರಂಜಪ್ಪ ಮೊದಲಾದವರು ಅತಿಥಿಗಳಾಗಿ ಭಾಗವಹಿಸುವವರು ಎಂದು ಡಾ ಕಾಡದೇವರಮಠ ಹೇಳಿದರು. ರೋಟರಿ ಪದಾಧಿಕಾರಿಗಳಾದ ಸಿಎಸ್ ಮೋಹನ್ಕುಮಾರ್, ಟಿಆರ್ ಸದಾಶಿವಯ್ಯ, ಜಿಎನ್ ಮಹೇಶ್, ಉಮೇಶ್ ಸುದ್ದಿಗೋಷ್ಠಿಯಲ್ಲಿದ್ದರು. ಸರ್ಕಾರಿ ಆಸ್ಪತ್ರೆಗಳಿಗೆ ಗುಣಮಟ್ಟದ ಔಷಧಿ ಸರಬರಾಜು ಮಾಡಿ, ವೈದ್ಯರು ಬಡ ರೋಗಿಗಳ ಬಗ್ಗೆ ಮಾನವೀಯತೆ ಹೊಂದಲಿ ಎಂದು ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕೊಡೋ ಮಾತ್ರೆಗಳು ಔಷಧಿಗಳು ಬೇಗನೆ ಹುಷಾರಾಗೋದೇ ಇಲ್ಲ. ಹಾಗಾಗಿ ಜನರಿಗೆ ಸರ್ಕಾರಿ ಔಷಧೋಪಚಾರದ ಬಗ್ಗೆ ನಂಬಿಕೆ ಇಲ್ಲ. ಆದ್ದರಿಂದಲೇ ರೋಗಿಗಳು ಖಾಸಗಿ ವೈದ್ಯರು ಮತ್ತು ಅವರು ಬರೆದುಕೊಡುವ ಕಂಪನಿಗಳ ಔಷಧಿಗಳನ್ನು ಸೇವಿಸಿ ಆರೋಗ್ಯ ಬಯಸುತ್ತಾರೆ ಎಂದು ಶಾಸಕ ಎಂಟಿ ಕೃಷ್ಣಪ್ಪ ಬೇಸರ ವ್ಯಕ್ತಪಡಿಸಿದರು. ತುರುವೇಕೆರೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಪ್ರಾರಂಭಗೊಂಡ ಜನರಿಕ್ ಔಷಧಿ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿಗಳನ್ನು ಸರಬರಾಜು ಮಾಡುವ ದಂಧೆ ಇದೆ. ಗುಣಮಟ್ಟವಿಲ್ಲದ ಔಷಧಿಗಳನ್ನು ಸರಬರಾಜು ಮಾಡಿ ಸರ್ಕಾರದ ಹಣವನ್ನು ಲೂಟಿ ಮಾಡಲಾಗುತ್ತಿದೆ. ತಾವು ಆರೋಗ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ವೇಳೆ ಔಷಧಿ ಸರಬರಾಜು ಮಾಡದೆ ಬಿಲ್ ಪಾವತಿ ಮಾಡುವಂತೆ ಬಂದಿದ್ದ ಒತ್ತಡವನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ದನ್ನು ಸ್ಮರಿಸಿಕೊಂಡರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮ ಗುಣಮಟ್ಟದ ಔಷಧ ಹಾಗೂ ಎಲ್ಲಾ ಬಗೆಯ ಔಷಧಗಳನ್ನು ಸರಬರಾಜು ಮಾಡಿರುವುದು ಖಂಡನೀಯ. ರೋಗಿಯ ಆರೋಗ್ಯದ ದೃಷ್ಟಿಯಿಂದ ವೈದ್ಯರು ಹೊರಗಡೆ ಚೀಟಿ ಬರೆದರೆ ಅದಕ್ಕೂ ಆಕ್ಷೇಪ ಮಾಡುವುದು ಸರಿಯಲ್ಲ ಎಂದರು. ಕೇಂದ್ರ ಸರ್ಕಾರದ ಜನರಿಕ್ ಮಳಿಗೆಯಲ್ಲೂ ಉತ್ತಮ ಗುಣಮಟ್ಟದ ಔಷಧಿಗಳು ಲಭ್ಯವಿದೆಯೇ ಅಥವಾ ರಾಜ್ಯ ಸರ್ಕಾರ ನೀಡುವ ಔಷಧದ ರೀತಿಯೇ ಇದೆಯೇ ಎಂಬುದನ್ನು ವೈದ್ಯರುಗಳು ಬಹಳ ಗಂಭೀರವಾಗಿ ಅವಲೋಚನೆ ಮಾಡಬೇಕು ಎಂದು ಸೂಚಿಸಿದರು. ಸರ್ಕಾರಿ ಆಸ್ಪತ್ರೆ ಕೊಡ್ತಕ್ಕಂಥ ಔಷಧಿಗೆ ವಾಸಿನೇ ಆಗಲ್ಲ. ಯಾಕೆ ವಾಸಿ ಆಗಲ್ಲ? ಕಳಪೆ ಔಷಧಿ ಸಪ್ಲೈ ಮಾಡ್ತಾರೆ, ಅದು ಸಹಜ. ಯಾವತ್ತಾದ್ರೂ ಸಹ ಲೋ ಟೆಂಡರ್ ಮಾಡೋದು, ಯಾರು ಕಡಿಮೆ ಟೆಂಡರ್ ಕೊಟ್ಟು ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ. ಅವ್ರು ಯಾವಾಗ ಕೊಡ್ತಾರೆ, ಎಗೇನ್ ದೇ ವಿಲ್ ಕೊಟ್ಟು ಚಿಕ್ಕಪೇಟೆ ಬ್ರ್ಯಾಂಡ್ ಆಗಿ ಇವ್ರಿಗೆ ಸಪ್ಲೈ ಮಾಡ್ತಾರೆ. ಇದು ಎಲ್ಲ ಒಂದು ಕಡೆ ಅಮಾಯಕ ಪೇಷಂಟ್ಗೆ ಅನ್ಯಾಯ ಆಗ್ತದೆ. ಯಾಕೆ ನಾನು ಒಂದು 22 ವರ್ಷ ಸರ್ಕಿ ಹೆಲ್ತ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೀನಿ. ಪ್ರಾಮಾಣಿಕವಾಗಿ ಚಿಂತನೆ ಒಳ್ಳೇದಿದ್ರು ಸಪ್ಲೈ ಒಳ್ಳೇದಾಗ್ಬೇಕು. ಎಲ್ಲೋ ಸಂಶಯ ಏನಂದ್ರೆ, ನೀವು ಬ್ರ್ಯಾಂಡೆಡ್ ಕೊಡದೇ ಇದ್ರೆ, ಬ್ರ್ಯಾಂಡೆಡ್ ಸಪ್ಲೈ ಮಾಡದೇ ಇದ್ರೆ ಕೊನೆಗೆಲ್ಲ ಕಮಿಷನ್ಗೆ ಚಿಕ್ಕಪೇಟೆ ಕೊಂಡೋಗ್ತಾರೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ವೈದ್ಯರ ನೇಮಕ ಮಾಡಿಕೊಳ್ಳುವ ಪ್ರಕ್ರಿಯೆ ಸಂಬಂಧ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಅವರು ವೈದ್ಯರ ನೇಮಕ ಮಾಡಿಕೊಳ್ಳಲು ಸಾರ್ವಜನಿಕವಾಗಿ ಬಿಡ್ ಕೂಗಲಾಗುವುದು ಎಂದು ಹೇಳಿರುವುದು ಸರಿಯಲ್ಲ. ವೈದ್ಯರುಗಳು ಮಾರಾಟದ ಸರಕಲ್ಲ. ಅವರು ಸಹ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ವೈದ್ಯ ಶಿಕ್ಷಣ ಮಾಡಿರುತ್ತಾರೆ. ಅಂತಹ ವಿದ್ಯಾವಂತರಿಗೆ ಬಿಡ್ ಎನ್ನುವ ಪದ ಬಳಸುತ್ತಿರುವುದು ಸೂಕ್ತವಲ್ಲ. ಆರೋಗ್ಯ ಸಚಿವರು ವೈದ್ಯ ವೃತ್ತಿಯನ್ನು ಗಂಭೀರವಾಗಿ ಪರಿಗಣಿಸಿ ಗ್ರಾಮಾಂತರ ಜನರ ಆರೋಗ್ಯವನ್ನು ಕಾಪಾಡುವತ್ತ ಗಮನಹರಿಸಬೇಕು ಎಂದು ಆಗ್ರಹಿಸಿದರು.
ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ತೀರ್ಥಕುಮಾರಿ ರವಿಕುಮಾರ್ ಮಾತನಾಡಿ, ವೈದ್ಯರು ದೇವರಿಗೆ ಸಮಾನರಾಗಿದ್ದಾರೆ. ಜನರ ನೋವುಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತಿಭಾವಂತ ವೈದ್ಯರೇ ಇದ್ದಾರೆ. ಅವರೆಲ್ಲರೂ ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಭಾವಿಸಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಹೇಳಿದರು. ನಿಷ್ಕ್ರಿಯವಾಗಿ ಯಾವುದೇ ಒಂದು ತಾರತಮ್ಯದಿಂದನೆ ಜನರಿಗೆ ತಲುಪುವ ಒಂದು ರೀತಿಯಲ್ಲಿ ಮಾಡಿ ಎಲ್ಲರೂ ಕೂಡ ಸಮಾನತೆಯಿಂದ ನೋಡಿ ವೈದ್ಯರಿಗೆ ಹೊರಗಡೆ ಸವಲತ್ತನ್ನು ತಗೊಳಕಾಗ್ತಿದ್ರೆ ಆಗಿದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಅವ್ರು ಬರ್ತಿರ್ಲಿಲ್ಲ. ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಕುಲಕರ್ಣಿ, ಡಾಕ್ಟರ್ ಪುರುಷೋತ್ತಮ್, ಡಾಕ್ಟರ್ ನವೀನ್, ಹಿರಿಯ ಫಾರ್ಮಸಿಸ್ಟ್ ಜಗದೀಶ್ ಸೇರಿದಂತೆ ಹಲವಾರು ವೈದ್ಯರು ಹಾಜರಿದ್ದರು. ರೈತರ ಸಾಲ ಮನ್ನಾ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೆ ಒತ್ತಾಯಿಸಿ ರೈತ ದಲಿತ ಕೃಷಿ ಕಾರ್ಮಿಕರ ಒಕ್ಕೂಟ ಬೆಂಗಳೂರಿನಲ್ಲಿ ಸಮಾವೇಶ ಏರ್ಪಡಿಸಿದೆ. ರಾಜ್ಯದ ರೈತರು ದಲಿತರು ಕೃಷಿ ಕಾರ್ಮಿಕರ ಸಂಪೂರ್ಣ ಸಾಲ ಮನ್ನಾ ಡಾ ಸ್ವಾಮಿನಾಥನ್ ವರದಿ ಆಧಾರಿತ ಬೆಂಬಲ ಬೆಲೆ ನಿಗದಿ ಹಾಗೂ ಕೃಷಿಕರ ಪರವಾದ ಬೆಳೆ ವಿಮೆ ನೀತಿ ಜಾರಿಗೆ ಒತ್ತಾಯಿಸಿ ಇದೇ 10ರಂದು ಬೆಂಗಳೂರಿನಲ್ಲಿ ರಾಜ್ಯಮಟ್ಟದ ಸಮಾವೇಶ ಏರ್ಪಡಿಸಲಾಗಿದೆ. ರೈತ ಕೃಷಿ ಕೂಲಿಕಾರ ದಲಿತ ಸಂಘಟನೆಗಳ ಒಕ್ಕೂಟ ಈ ಕಾರ್ಯಕ್ರಮ ಏರ್ಪಡಿಸಿದೆ. ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಎ ಗೋವಿಂದರಾಜು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 3-4 ವರ್ಷಗಳಿಂದ ಸತತ ಬರಗಾಲ ಎದುರಿಸುತ್ತಿರುವ ರೈತರು ದಲಿತರು ಕೃಷಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇವರ ಎಲ್ಲಾ ರೀತಿಯ ಸಾಲಗಳನ್ನು ಸರ್ಕಾರ ಕೂಡಲೇ ಮನ್ನಾ ಮಾಡಬೇಕೆಂದು ಹೇಳಿದರು. ರಾಜ್ಯ ಸರ್ಕಾರ ರೈತರ ಸಹಕಾರ ಸಂಘಗಳ 50,000 ವರೆಗಿನ ಸಾಲ ಮನ್ನಾ ಮಾಡಿರುವುದು ಸ್ವಾಗತಾರ್ಹ. ಆದರೆ ಉಳಿದ 2,500 ಕೋಟಿ ಸಾಲ ಮನ್ನಾ ಮಾಡಬೇಕು. ರಾಷ್ಟೀಕೃತ ಬ್ಯಾಂಕುಗಳ 42,000 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಮನ್ನಾ ಮಾಡಬೇಕು ಎಂದರು. ಡಾ ಸ್ವಾಮಿನಾಥನ್ ವರದಿಯನ್ನ ಯಥಾವತ್ತಾಗಿ ಅನುಷ್ಠಾನಗೊಳಿಸಿ ರೈತರ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ನೀಡಬೇಕು ಎಂದು ಗೋವಿಂದರಾಜು ಒತ್ತಾಯಿಸಿದರು. ಒಕ್ಕೂಟದ ರಾಜ್ಯಾಧ್ಯಕ್ಷ ಜೆಸಿ ಬಸಯ್ಯರೆಡ್ಡಿ ಮಾತನಾಡಿ, ಬೇಡಿಕೆಗಳ ಈಡೇರಿಕೆಗೆ ಬೆಂಗಳೂರು ಸಮಾವೇಶದಲ್ಲಿ ದೀರ್ಘಾವಧಿ ಹೋರಾಟ ಮಾಡಲು ತೀರ್ಮಾನಿಸಲಾಗುತ್ತಿದೆ. ವಿಧಾನಸೌಧದ ಎದುರು ತಿಂಗಳುಗಟ್ಟಲೆ ಹೋರಾಟ ಮಾಡಬೇಕು, ಆರ್ಬಿಐ ಎದುರು ಹೋರಾಡಬೇಕೆ ಎಂಬ ಬಗ್ಗೆ ಚರ್ಚಿಸಿ ತೀರ್ಮಾನಿಸುವುದಾಗಿ ಹೇಳಿದರು. ಮಹಾರಾಷ್ಟ ಸರ್ಕಾರ ರೈತರ 1.5 ಲಕ್ಷ ರೂಪಾಯಿ, ಪಂಜಾಬ್ ಸರ್ಕಾರ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದೆ. ರಾಜ್ಯ ಸರ್ಕಾರವು ರೈತರ ಪರ ನಿಲ್ಲಬೇಕು ಎಂದು ಒತ್ತಾಯಿಸಿದರು. ನಮಗೆಲ್ಲ ಗೊತ್ತಿದೆ, ಇವತ್ತು ಮಹಾರಾಷ್ಟ್ರದಲ್ಲಿ 1.5 ಲಕ್ಷ ರೂಪಾಯಿವರೆಗಿನ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಇವತ್ತು ಇದರಲ್ಲಿ ಪಂಜಾಬ್ನಲ್ಲಿ 2 ಲಕ್ಷ ರೂಪಾಯಿವರೆಗಿನ ಸಾಲ ಮನ್ನಾ ಮಾಡಿದ್ದಾರೆ. ಉತ್ತರ ಪ್ರದೇಶದವರು ನಾವು ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ತನಕ ಇನ್ನೂ ಅಧಿಕೃತವಾದಂಥ ಘೋಷಣೆಯನ್ನು ಹೊರಗೆ ಗೌರ್ಮೆಂಟ್ ಆರ್ಡರ್ಗೂ ಬಂದಿಲ್ಲ. ಸೊ ಇವತ್ತು ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲೂ ಸಹ ಇವತ್ತು ಭಾರಿ ಸಂಕಷ್ಟದಲ್ಲಿ ರೈತರು ಇರೋದ್ರಿಂದ ಸಾಲ ಮನ್ನಾ ಮತ್ತು ಬೆಂಬಲ ಬೆಲೆ ವಿಚಾರ ಮತ್ತು ಬೆಲೆ ವಿಮೆ ವಿಚಾರದಲ್ಲಿ ಒಂದು ನಿರ್ಣಾಯಕವಾದಂಥ ತೀರ್ಮಾನವನ್ನು ಮಾಡಲಿಲ್ಲ ಅಂತಂದರೆ ನಾವು ಭಾರಿ ಬೃಹತ್ ಆದಂಥ ಹೋರಾಟಕ್ಕೆ ಹೋಗ್ತೇವೆ. ಅಂಥ ಸಂದರ್ಭದಲ್ಲಿ ನಮ್ಮ ರೈತರನ್ನ, ಕೃಷಿ ಕೂಲಿಕಾರರನ್ನ, ದಲಿತ ಮಿತ್ರರನ್ನ ವಿನಂತಿ ಮಾಡೋದಷ್ಟೇ. ಇದೊಂದು ಯಾವುದೋ ಒಂದು ಪಕ್ಷಕ್ಕೆ, ಒಂದು ಜಾತಿಗೆ ಸಂಬಂಧಪಟ್ಟ ಪ್ರಶ್ನೆ ಇಲ್ಲ. ಇಡೀ ದೇಶಕ್ಕೆ ಅನ್ನ ಕೊಡುವಂಥ ಅನ್ನದಾತನ ಪ್ರಶ್ನೆ ಆಗಿರೋದ್ರಿಂದ ಒಂದು ಪಕ್ಷಾತೀತವಾಗಿ ಹೋರಾಟದಲ್ಲಿ, ಚಳುವಳಿಗಳಲ್ಲಿ ಭಾಗವಹಿಸಬೇಕು ಅಂತೇಳಿ ನಿಮ್ಮ ಮೂಲಕ ನಮ್ಮ ರೈತಾಪಿ ಜನರನ್ನ, ಗ್ರಾಮೀಣ ಬಡವರನ್ನ, ದಲಿತರನ್ನ, ನಮ್ಮ ಎಲ್ಲಾ ಸಂಘಟನೆಗಳ ಪರವಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಕೃಷಿಕರ ಪರವಾದ ಬೆಳೆ ವಿಮೆ ನೀತಿ ಜಾರಿಯಾಗಬೇಕು. ಫಸಲ್ ಬಿಮಾ ಯೋಜನೆ ಮೂಲಕ ಕಾರ್ಪೊರೇಟ್ ಕಂಪನಿಗಳು ಕೃಷಿಕರ ಕಂತಿನ ಹಣ ಲೂಟಿ ಮಾಡುತ್ತಿವೆ. ದೇಶದಲ್ಲಿ ಸಂಗ್ರಹವಾಗಿರುವ 21,500 ಕೋಟಿ ರೂಪಾಯಿಗಳಲ್ಲಿ ಬೆಳೆ ನಷ್ಟದ ಪರಿಹಾರಕ್ಕೆ ರೈತರಿಗೆ ಸಿಕ್ಕಿದ್ದು ಕೇವಲ 714.14 ಕೋಟಿ ರೂಪಾಯಿಗಳು ಮಾತ್ರ ಪರಿಹಾರ ನೀಡಲಾಗಿದೆ ಎಂದು ಹೇಳಿದರು. ನೆಲಮಂಗಲ ತಾಲೂಕು ಬಿಲ್ಲನಕೋಟೆ ಶಾಲೆ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸಲಾಯಿತು. ನೆಲಮಂಗಲ ತಾಲೂಕಿನ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಲ್ಲಿನಕೋಟೆ ಗ್ರಾಮದಲ್ಲಿರುವ ಆರ್ವಿಕೆ ಪ್ರೌಢಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತ ಬೈಸಿಕಲ್ ಅನ್ನು ವಿತರಿಸಲಾಯಿತು. ಆರ್ವಿಕೆ ಗ್ರಾಮಾಂತರ ಪ್ರೌಢಶಾಲೆಯ ಸಂಸ್ಥಾಪಕ ಬಿ ಹನುಮಂತಯ್ಯ ಮಾತನಾಡಿ, ಗ್ರಾಮಾಂತರ ಪ್ರದೇಶದಲ್ಲಿನ ಪ್ರೌಢಶಾಲಾ ಮಕ್ಕಳಿಗೆ ಉಚಿತ ಬೈಸಿಕಲ್ ವಿತರಣೆ ದೂರದೃಷ್ಟಿಯುಳ್ಳ ಯೋಜನೆಯಾಗಿದೆ. ಶಾಲಾ ವಿದ್ಯಾರ್ಥಿಗಳು ಮತ್ತು ಪಾಲಕರು ಬೈಸಿಕಲ್ ಅನ್ನು ದುರುಪಯೋಗ ಪಡಿಸಿಕೊಳ್ಳದೆ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕೊಲುವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಆರ್ ಕೈಲಾಸ್ ಮಾತನಾಡಿ, ಕೈಗಾರಿಕಾ ಪ್ರದೇಶವಾದ ಸೋಂಪುರದ ಪಕ್ಕದಲ್ಲಿ ಇರುವ ಗ್ರಾಮ ಬಿಲ್ಲಿನಕೋಟೆಯಾಗಿತ್ತು. ಅಭಿವೃದ್ಧಿ ವಿಚಾರದಲ್ಲಿ ಮುಂದಿದೆ. ಜೊತೆ ಜೊತೆಗೆ ಶಿಕ್ಷಣದಲ್ಲೂ ಮುಂದೆ ಬರಲು ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು.
ಸೈಕಲ್ ವಿತರಣಾ ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಬಿಪಿ ಚಂದ್ರಶೇಖರ್, ಬಿಲ್ಲನಕೋಟೆ ವಾರ್ಡ್ನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ವೇತಾ ಜಯರಾಮ್, ಬಿಆರ್ ಜಗದೀಶ್, ಮೋಹನ್ ಕುಮಾರ್, ಶಿಕ್ಷಕರಾದ ಪಂಕಜ, ಹರೀಶ್, ಬಸವರಾಜ್, ಲೋಕೇಶ್, ಮಂಜುನಾಥ್, ರಾಜೇಶ್ವರಿ, ಚಿನ್ನಸ್ವಾಮಿ ಮತ್ತಿತರರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.